ನಮಸ್ಕಾರ ವೀಕ್ಷಕರೇ ಇದು 30 ಮಿನಿಟ್ಸ್ 30 ನ್ಯೂಸ್ ನಾನು ಶರ್ಮಿತಾ ಶೆಟ್ಟಿ ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಪಿಎಫ್ಐ ಬ್ಯಾನ್ ಮಾಡಿದ ಮೇಲೆ ಎಲ್ಲಾ ಕಡೆ ರೇಡ್ ಆಗ್ತಾ ಇದೆ ಇವತ್ತು ಕೋಲಾರ ಹಾಗೇನೇ ಕೊಪ್ಪಳದ ಗಂಗಾವತಿಯಲ್ಲಿ ಪಿಎಫ್ಐ ಕಚೇರಿಗಳ ಮೇಲೆ ಮತ್ತೆ ದಾಳಿ ನಡೆದಿದ್ದು ಪಿಎಫ್ಐ ಮುಖಂಡರ ಮನೆಗಳಲ್ಲಿ ಶೋಧ ನಡೆದಿದೆ ಉಡುಪಿಯಲ್ಲೂ ಪಿಎಫ್ಐ ಎಸ್ಟಿಪಿಐ ಕಚೇರಿ ಮೇಲೆ ದಾಳಿ ನಡೆದಿದ್ದು ಪಿಎಫ್ಐ ಎಸ್ಟಿಪಿಐ ಗೆ ಸೇರಿದ ಹಲವು ಕಚೇರಿಗಳನ್ನ ಸೀಸ್ ಮಾಡಲಾಗಿದೆ ಪಿಎಫ್ಐ ಗೆ ಸೇರಿದ ಹಲವು ದಾಖಲೆ ಪರಿಕರಗಳನ್ನ ವಶಕ್ಕೆ ಪಡೆಯಲಾಗಿದೆ ಹೂಡೆ ಗಂಗೊಳ್ಳಿಯ ಎಸ್ಟಿಪಿಐ ಕಚೇರಿ ಸೀಸ್ ಮಾಡಲಾಗಿದೆ ಎಸ್ಟಿಪಿಐ ನಾಯಕರಾದ ಬಶೀರ್ ನಜೀರ್ ಮನೆ ಮೇಲೂ ರೇಡ್ ನಡೆದಿದೆ ಆದರೆ ಮನೆಗೆ ಬೀಗ ಹಾಕಿದಕ್ಕೆ ಪೊಲೀಸರು ವಾಪಸಾಗಿದ್ದಾರೆ ಶಿವಮೊಗ್ಗದಲ್ಲಿ ಎಸ್ಟಿಪಿಐ ಕಚೇರಿ ಸೇರಿದಂತೆ 5 ಕಡೆ ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಎಸ್ಟಿಪಿಐ ಕಾರ್ಯಕರ್ತರ ಮನೆಯಿಂದ ಮೊಬೈಲ್ ಪಾಂಪ್ಲೆಟ್ ಸೇರಿದಂತೆ ಹಲವು ದಾಖಲೆಗಳನ್ನು ಸೀಸ್ ಮಾಡಲಾಗಿದೆ ಬೈಪಾಸ್ ರಸ್ತೆಯಲ್ಲಿರುವಂತ ಎಸ್ಟಿಪಿಐ ಕಚೇರಿಗೆ ಬೀಗ ಜಡಿಯಲಾಗಿದೆ ಬೆಳಗಾವಿ ಪೊಲೀಸರಿಗೆ ಪಿಎಫ್ಐ ಜಿಲ್ಲಾಧ್ಯಕ್ಷ ನವೀದ್ ಇನ್ನೂ ಕೂಡ ಸಿಕ್ಕಿಲ್ಲ ಅನಗೋಳದ ನಿವಾಸಿಯಾಗಿರುವಂತ ನವೀದ್ ಮಹಾರಾಷ್ಟ್ರ ಅಥವಾ ಗೋವಾದಲ್ಲಿ ಅಡಗಿರುವಂತ ಸಂಶಯ ಇದೆ ಯಾವಾಗ ಪೊಲೀಸರು ದಾಳಿ ಮಾಡುತ್ತಾರೆ ಅಂತ ಗೊತ್ತಾಯಿತು ನವೀದ್ ಎಸ್ಕೇಪ್ ಆಗಿದ್ದಾನೆ ಪಿಎಫ್ಐ ನಿಷೇಧದ ಬಳಿಕ ವಿವಿಧ ರಾಜ್ಯಗಳಲ್ಲಿ ಕಾರ್ಯಾಚರಣೆ ನಡೆಯತಾ ಇದೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಸರ್ಕಾರಗಳು ಕಚೇರಿ ಸೀಸ್ ಮಾಡಿ ಆಸ್ತಿ ಮುಟ್ಟುಗೋಲು ಹಾಕೊಳ್ಳತಾ ಇವೆ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಆಸ್ತಿ ಸೀಸ್ ಬಗ್ಗೆ ಅಧಿಕೃತ ಆದೇಶ ಹೊರಬಿದ್ದಿದೆ ಕರ್ನಾಟಕದಲ್ಲಿ ಪಿಎಫ್ಐ ಹಾಗೇನೇ ನಿಷೇಧಿತ ಸಂಘಟನೆಗಳ ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಗೃಹಮಂತ್ರಿ ಆರಗ ಜ್ಞಾನೇಂದ್ರ ಅಧಿಕೃತವಾಗಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ದೇಶದಲ್ಲಿ ಪಿಎಫ್ಐ ಬ್ಯಾನ್ ಬಳಿಕ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ರಾಜ್ಯದಲ್ಲಿ ಇನ್ನೂ 3-4 ದಿನ ಕಟ್ಟೆಚ್ಚರ ವಹಿಸಲು ಎಸ್ಪಿ ವಲಯ ಐಜಿಪಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಪ್ರಮುಖ ಏರಿಯಾ ದೇವಸ್ಥಾನಗಳ ಸುತ್ತಮುತ್ತ ಖಾಕಿ ಗಸ್ತನ್ನು ಏರ್ಪಡಿಸಲಾಗಿದೆ ಮಂಗಳೂರು ಕೊಡಗು ಉಡುಪಿ ಕಲಬುರಗಿ ಮೈಸೂರಲ್ಲಿ ಗಸ್ತು ಹೆಚ್ಚು ಮಾಡಲಾಗಿದೆ ಪಿಎಫ್ಐಗೆ ಈಗ ಬಹಿರಂಗವಾಗಿ ಹಾಗೂ ಕಾನೂನಾತ್ಮಕವಾಗಿ ಏನು ಮಾಡಕಾಗಲ್ಲ ಹೀಗಾಗಿ ವಿಧ್ವಂಸಕ ಕೃತ್ಯಕ್ಕೆ ಮುಂದಾಗುವಂತ ಚಾನ್ಸಸ್ ಇರುತ್ತೆ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡುವಂತ ನಿರೀಕ್ಷೆ ಇದೆ ಆದ್ದರಿಂದ ಗುಪ್ತಚರ ಇಲಾಖೆ ಸೂಚನೆ ಮೇರೆಗೆ ಅಲರ್ಟ್ ಘೋಷಿಸಲಾಗಿದೆ ಕೇರಳದಲ್ಲಿ ಪಿಎಫ್ಐ ಗೆ ಮತ್ತೊಂದು ಶಾಕ್ ಎದುರಾಗಿದೆ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡಿದ ಪ್ರಕರಣದ ಅಡಿಯಲ್ಲಿ ಕೇರಳ ಹೈಕೋರ್ಟ್ ಸುಮಾರು 5,20,00,000 ದಂಡವನ್ನು ವಿಧಿಸಿದೆ ಪಿಎಫ್ಐ ಕಾಂಗ್ರೆಸ್ನ ಪಾಪದ ಕೂಸಾದ್ರೆ ಆರ್ಎಸ್ಎಸ್ ಏನು ಆರ್ಎಸ್ಎಸ್ ಬಿಜೆಪಿಯ ಪಾಪದ ಕೂಸು ಅಂತ ಸಿದ್ದರಾಮಯ್ಯ ಕುಟುಕಿದ್ದಾರೆ ಯಡಿಯೂರಪ್ಪ ಯಾರು ಆರ್ಎಸ್ಎಸ್ ಯಾರು ಕೂಸು ಇದು ಮಹಾಸಭೆ ಯಾರು ಕೂಸಯ್ಯಾ ಯಡಿಯೂರಪ್ಪ ಯಾರು ಆರ್ಎಸ್ಎಸ್ ಯಾರ ಕೂಸು ಇದು ಮಹಾಸಭೆ ಯಾರ ಕೂಸು ಗದಗ ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಕುರಿತಂತೆ ಪ್ರಬಂಧ ಸ್ಪರ್ಧೆ ನಡೆಸಿದ್ದ ಸರ್ಕಾರಿ ಶಾಲೆಯ ಶಿಕ್ಷಕನನ್ನು ಅಮಾನತು ಮಾಡಲಾಗಿದೆ ಧಾರವಾಡದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಆಯುಕ್ತ ಸಿದ್ದರಾಮಪ್ಪ ಶ್ರೀಶೈಲ ಬಿರಾದಾರ್ ಆದೇಶದ ಮೇರೆಗೆ ಗದಗ ಜಿಲ್ಲೆಯ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಅಬ್ದುಲ್ ಮುನಾಫ್ ಲಾಡ್ ಸಾಹೇಬ್ ಬಿಜಾಪುರ್ ಅನ್ನೋರನ್ನು ಅಮಾನತುಗೊಳಿಸಲಾಗಿದೆ ಕಳೆದ ವಾರ ಮುಖ್ಯ ಶಿಕ್ಷಕ ಮುನಾಫ್ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಆಕರ್ಷಕ ನಗದು ಬಹುಮಾನವನ್ನು ಘೋಷಣೆ ಮಾಡಿದರು ಆ ಸುದ್ದಿ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಅಮಾನತು ಮಾಡಲಾಗಿದೆ ಮುಸ್ಲಿಂ ಯುವತಿಯನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ಹೋಗ್ತಾ ಇದ್ದ ಹಿಂದೂ ಯುವಕನ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ತೇರಿನ ಬೀದಿಯ ಪ್ರಸನ್ನ ವೆಂಕಟರಮಣಸ್ವಾಮಿ ದೇವಸ್ಥಾನದ ಮುಂದೆ ನಡೆದಿರುವಂತಹ ಘಟನೆ ಇದು ಬೈಕ್ನಲ್ಲಿ ಹುಡುಗ ಹುಡುಗಿ ಜೊತೆಯಲ್ಲಿ ತೆರಳ್ತಾ ಇದ್ದಾಗ ಇಸ್ಲಾಂಪುರದ ಹುಜೇರ್ ಮತ್ತೆ ಅಕ್ಬರ್ ಬೈಕ್ ಅಡ್ಡಗಟ್ಟಿ ಯುವಕ ಯುವತಿಯನ್ನ ಪ್ರಶ್ನೆ ಮಾಡಿ ಹೆದರಿಸಿದ್ದಾರೆ ಬಳಿಕ ಹಲ್ಲೆ ನಡೆಸಿ ನೈತಿಕ ಪೊಲೀಸ್ಗಿರಿ ಮೆರೆದಿದ್ದಾರೆ ಹಲ್ಲೆ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಕ್ಕೆ ಇಬ್ಬರ ವಿರುದ್ಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಕುರಿತಂತೆ ಪೊಲೀಸರು ಅಕ್ಬರ್ ಅನ್ನೋರನ್ನ ಬಂಧಿಸಿದ್ದು ಮತ್ತೊಬ್ಬ ಆರೋಪಿ ಹುಜೇರ್ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಸುಪ್ತ ಮಾರನಾದ್ರೆ
ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡಗೆ ಜೀವ ಬೆದರಿಕೆ ಕರೆ ಬಂದಿದೆಯಂತೆ. ನನಗೆ ಜೀವ ಬೆದರಿಕೆ ಇದೆ, ನಮ್ಮ ಕ್ಷೇತ್ರದ ಸಮಸ್ಯೆ ಬಗೆಹರಿಸಿ ಸರ್ಕಾರ ನನ್ನ ಜೀವ ಉಳಿಸಿ ಅಂತ ರಾಜೇಗೌಡ ಆಗ್ರಹವನ್ನ ಮಾಡಿದ್ದಾರೆ. ಅರಣ್ಯ ಇಲಾಖೆ ಕಿರುಕುಳದಿಂದ ಮಲೆನಾಡಿನಲ್ಲಿ ನಕ್ಸಲ್ ಸಮಸ್ಯೆ ಹುಟ್ಟಿಕೊಂಡಿದೆ, ಕಿರುಕುಳಕ್ಕೆ ಬೇಸತ್ತು ರೈತರು ಕಂಗಾಲಾಗಿದ್ದಾರೆ, ಇದರಿಂದ ಮುಕ್ತಿ ಕೊಡಿಸಿ ಅಂತ ನನಗೆ ಜೀವ ಬೆದರಿಕೆ ಬರ್ತಾ ಇದೆ ಅಂತ ರಾಜೇಗೌಡ ಹೇಳಿದ್ದಾರೆ. ತಹಸೀಲ್ದಾರರು ಅರಣ್ಯ ಇಲಾಖೆಗೆ ಪತ್ರ ಕೂಡ ಬರೆದಿದ್ದಾರೆ, ಮತ್ತೇನು ಸರ್ವೆ ಡಿಪಾರ್ಟ್ಮೆಂಟ್ಗೆ ಕೂಡ ಪತ್ರ ಬರೆದಿದ್ದಾರೆ, ಅದನ್ನು ಸರ್ವೆ ಮಾಡಿ ಅವರಿಗೆ ಅದನ್ನೇನು ನೋಟಿಫೈ ಮಾಡಕ್ಕೆ ಹೊರಟಿದ್ದಾರೋ ಅದನ್ನು ಹೊರಗೆ ತರಬೇಕು ಅಂತೇಳಿ ಅರಣ್ಯ ವ್ಯವಸ್ಥಾಪನ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡಿದ್ದಾರೆ. ಅವ್ರಿಗೆ ಯಾವುದೇ ಪರಿಹಾರ ಸಿಕ್ತಿದ್ದಾಗ, ಅವರ ಬದುಕಿಗೆ ಕಂಟಕ ಬಂದಾಗ ಅನಿವಾರ್ಯ, ಅವರು ಅದನ್ನು ನಮಗೆ ಥ್ರೆಟ್ ಮಾಡ್ತಕ್ಕಂಥದ್ದು ಅವರ ಅನಿವಾರ್ಯ. ಹಾಗಾಗಿ ಇದ್ದೇ ಏನೇನು ಥ್ರೆಟ್ ಮಾಡಿದ್ರು, ಅದ್ರ ಬಗ್ಗೆ ಯಾರ್ಯಾರು ಮಾಹಿತಿ ಕೊಟ್ಟರು, ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿದೆ ನಿಮ್ಮೆಲ್ರಿಗೂ. ಹಾಗಾಗಿ ನಾನು ಯಾರ ಮೇಲೂ ದೂರು ಕೊಡೋಕ್ಕೂ ಹೋಗೋದಿಲ್ಲ, ಥ್ರೆಟ್ ಇರ್ತಕ್ಕಂಥದ್ದು ಹೌದು, ನಾನು ಯಾರೇ ಎಷ್ಟೇ ಒತ್ತಡ ತಂದರೂ ದೂರು ಕೊಡೋಕ್ಕೆ ಹೋಗೋದಿಲ್ಲ. ಅವರಿಗೆ ನ್ಯಾಯ ಒದಗಿಸ್ಕೊಡೋಕ್ಕಾಗ್ತಿದ್ರೆ ನಾವು ಇರೋದಕ್ಕಿಂತ ಸಹಾಯದೇ ಒಳ್ಳೆಯದು. ಏನು ಭರವಸೆ ಇದೆ ಇಲ್ಲ ಅಂತ ಹೇಳೋದಿಲ್ಲ, ಅಲ್ಲ ಹಿಂದೆ ಭರವಸೆ ಇದ್ದಿದ್ದು ಪಾಪ ಅವ್ರನ್ನ ಬಂದು. ರಾಮಮೂರ್ತಿ ನಗರ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಠಾಣೆಗೆ ಯುವಕನನ್ನ ಕರ್ಕೊಂಡು ಬಂದು ಪ್ರಕರಣವೊಂದರಲ್ಲಿ ಒಪ್ಪಿಕೊಳ್ಳುವಂತೆ ಹಲ್ಲೆಯನ್ನ ಮಾಡಲಾಗಿದೆಯಂತೆ. ಹಲ್ಲೆಗೆ ಒಳಗಾದ 29 ವರ್ಷದ ರಾಜೇಶ್ ಹೈಕೋರ್ಟ್ ಜಡ್ಜ್, ರಾಜ್ಯ ಸರ್ಕಾರ, ಗೃಹ ಇಲಾಖೆ, ಮಾನವ ಹಕ್ಕುಗಳ ಆಯೋಗಕ್ಕೆ ಪತ್ರವನ್ನ ಬರೆದು ತನ್ನ ಜೊತೆ ಅಮಾನವೀಯವಾಗಿ ನಡೆಕೊಂಡ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಠಾಣೆಯಲ್ಲಿ ಅಕ್ರಮವಾಗಿ ಬಂಧನದಲ್ಲಿ ಇರಿಸಿಕೊಂಡು ಕೋಳಿರಾಜ ಅಲಿಯಾಸ್ ಪುಷ್ಪರಾಜ್ ಎಂಬಾತನ ಪ್ರಕರಣವನ್ನು ಒಪ್ಪಿಕೊಳ್ಳುವಂತೆ ಹಲ್ಲೆ ನಡೆಸಿದ್ದಾರೆ ಅಂತ ರಾಜೇಶ್ ಆರೋಪ ಮಾಡಿದ್ದಾರೆ. ರಾಜೇಶ್ನನ್ನ 12 ದಿನ ಪೊಲೀಸ್ ಸ್ಟೇಷನ್ನಲ್ಲಿ ಇರಿಸಿಕೊಂಡು ಮೂತ್ರ ಎಸೆದು ಕಿರುಕುಳವನ್ನು ಕೊಟ್ಟಿದ್ದಾರಂತೆ. ಮರ್ಮಾಂಗಕ್ಕೆ ಎಲೆಕ್ಟ್ರಿಕ್ ಶಾಕ್ ನೀಡಿ ಕಿರುಕುಳ ನೀಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಒಂದಿಲ್ಲೊಂದು ಸಮಸ್ಯೆಗೆ ತುತ್ತಾಗ್ತಾ ಇದ್ದ ಗಂಗೊಳ್ಳಿ ಬಂದರು ಪ್ರದೇಶ ಮತ್ತೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸುದ್ದಿಯಲ್ಲಿದೆ. ಗಂಗೊಳ್ಳಿಯ ಮೀನುಗಾರಿಕಾ ಬಂದರು ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿ ವೇಳೆ ಜೆಟ್ಟಿ ಭಾಗ ಕುಸಿದಿದೆ. 150 ಮೀಟರ್ಗೂ ಅಧಿಕ ಜೆಟ್ಟಿ ಕುಸಿದಿದ್ದು ಸ್ಥಳೀಯ ಮೀನುಗಾರರು ಆತಂಕಕ್ಕೀಡಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದು, ರಾಜ್ಯದ 40% ಕಮಿಷನ್ ಸರ್ಕಾರ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಬಂದರಿನಲ್ಲಿ ಮುಳುಗಿದೆ. 12 ಕೋಟಿ ರೂಪಾಯಿ ವೆಚ್ಚದ ಜಟ್ಟಿ ನಿರ್ಮಾಣ ಹಂತದಲ್ಲೇ ನದಿ ನೀರು ಪಾಲಾಗ್ಬಿಟ್ಟಿದೆ. ಈ ಕಾಮಗಾರಿಯಲ್ಲಿ ಗುತ್ತಿಗೆದಾರರ ಬಿಜೆಪಿಗೆ ನೀಡಿದ ಕಮಿಷನ್ ಎಷ್ಟು ಅಂತ ತನಿಖೆ ಆಗಲಿ ಅಂತ ಆಗ್ರಹವನ್ನು ಮಾಡಿದ್ದಾರೆ. ಮುರುಘಾಸ್ವಾಮಿ ಪೀಠ ತ್ಯಾಗಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ವೀರಶೈವ ಲಿಂಗಾಯತ ಮುಖಂಡರ ಸಭೆ ನಡೆದಿದ್ದು, ಮುರುಘಾಸ್ವಾಮಿ ಪೀಠ ತ್ಯಾಗ ಮಾಡಬೇಕು ಅಂತ ಆಗ್ರಹವನ್ನು ಮಾಡಲಾಗಿದೆ. ಇನ್ನು ಸಭೆ ಆರಂಭಕ್ಕೂ ಮುನ್ನವೇ ಸಭೆ ಗೊಂದಲದ ಗೂಡಾಗಿತ್ತು. ಸಭೆಗೆ ಅಡ್ಡಿಪಡಿಸಿದವರ ಜೊತೆ ಪೊಲೀಸರು ಶಾಮೀಲಾಗಿದ್ದಾರೆ ಅಂತ ಆರೋಪಗಳನ್ನು ಮಾಡಲಾಗಿದೆ. ಧಾರವಾಡದಲ್ಲಿ ಅನ್ನಭಾಗ್ಯ ಯೋಜನೆಯ ಕಾರ್ಡ್ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಪಡಿತರ ಯೋಜನೆಯ ಬಿಪಿಎಲ್ ಕಾರ್ಡ್ಗಳು ಅನರ್ಹರ ಕೈ ಸೇರ್ತಾ ಇವೆ. ಅಚ್ಚರಿ ಅಂದರೆ 339 ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರಿಗೂ ಬಿಪಿಎಲ್ ಪಡಿತರ ಕಾರ್ಡ್ ಸಿಕ್ಕಿವೆ. ಪೊಲೀಸ್ ಶಿಕ್ಷಣ ಇಲಾಖೆಯಲ್ಲಿರುವಂತಹ ನೌಕರರಿಗೂ ಬಿಪಿಎಲ್ ಕಾರ್ಡ್ ಸಿಕ್ಕಿದೆ. ಆದ್ದರಿಂದ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಸರ್ಕಾರಿ ನೌಕರರು ಬಳಸುವಂತಹ ಕಾರ್ಡ್ ಪತ್ತೆಗೆ ಮುಂದಾಗಿದ್ದಾರೆ. ಅಲ್ಲದೆ ಈವರೆಗೆ 36 ಲಕ್ಷ ದಂಡ ವಸೂಲಿಯನ್ನ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಪಡಿತರ ಚೀಟಿಯನ್ನು ಇವತ್ತು ಸರ್ಕಾರಿ ನೌಕರರು ತಗೊಂಡಿದ್ದಾರೆ ಎಂದು ನಾಚಿಕೆಡ್ತಾನ. ಪೊಲೀಸ್ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆಯಲ್ಲಿ ಮಾಡುವಂಥ ಸರ್ಕಾರಿ ನೌಕರು ತಗೊಂಡಾರೆ, ಇದು ಸಹಿಸಲಾರದ್ದು. ಯಾಕಂದ್ರೆ ನಿಜವಾದ ಫಲಾನುಭವಿಗಳಿದ್ದಾರೆ, ಅವರಿಗೆ ಮುಟ್ಟಬೇಕು. ಸರ್ಕಾರ ಇದನ್ನ ಏನು ಲೋಪಾಗಿದೆ ಅನ್ನ ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಮಾಡಿ ಈಗಾಗಲೇ ದಂಡವನ್ನು ಕೊಡ್ತಾ ಬಯಸ್ತಾ ಇರೋ ಅಂತೇಳಿ ಸುದ್ದಿ ಇದೆ. ಹೀಗಾಗಿ ಅವನ್ನು ದಂಡ ಅವರಿಗೆ ಭರಿಸಿ ಈಗಿದ್ದಂತ ಇನ್ನೊಂದು ತನಿಖೆ ಆಗಿ ನಿಜವಾದ ಫಲಾನುಭವಿ ಮುಟ್ಟಬೇಕಂತೇಳಿ. ಜಿಲ್ಲೆಯಲ್ಲಿ 483 ನ್ಯಾಯಾಲಯ ಅಂಗಡಿದವ್ರು, ಒಟ್ಟಾರೆ ರೇಷನ್ ಕಾರ್ಡು 387,414 ರೇಷನ್ ಕಾರ್ಡ್ ಅದಾವ್ರಿ. ಈಗ ಇದ್ರೊಳಗೆ ಸುಮಾರು ಸುಳ್ಳು ಮಾಹಿತಿ ಕೊಟ್ಟು ಕೆಲವೊಬ್ಬರು ಅನ್ನರವರು ಬಿಪಿಎಲ್ ಕಾರ್ಡ್ ತುಂಬಿದ್ದಾರೆ. ಅಂದರೆ ನಾವು ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂತೀವಿ ಬಿಪಿಎಲ್ಗೆ. ಸೊ ಅದರೊಳಗೆ ಈಗ HRMS ಡಾಟಾ ಕಡೆಯಿಂದ ನಾವು ಸುಮಾರು 339 ಮಂದಿ ಮಾಹಿತಿ ತೊಗೊಂಡಿದ್ದೀವಿ. ಸೊ ಇಂದಿನಿಂದ 2 ದಿನ ಉತ್ತರ ಒಳನಾಡಿನಲ್ಲಿ ಮಳೆ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಳಗಾವಿ, ಬಾಗಲಕೋಟೆ, ಬೀದರ್, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಿಗೆ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಳಿದಂತೆ ರಾಜ್ಯದ ಹಲವೆಡೆ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ.
ಇನ್ನು ರಾಯಚೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ. ತಡರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ರಾತ್ರಿಯಿಡೀ ವಿದ್ಯುತ್ ಕೈಕೊಟ್ಟಿದೆ. ಹಲವು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ನಿರಂತರ ಮಳೆಯಿಂದ ಹತ್ತಿ ಬೆಳೆದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಮಾಜಿ ಸಿಎಂ ದಿವಂಗತ ಎಸ್ ನಿಜಲಿಂಗಪ್ಪ ನಿವಾಸವನ್ನ ಸ್ಮಾರಕವಾಗಿ ರೂಪಿಸುವ ಪ್ರಕ್ರಿಯೆ ಚುರುಕುಗೊಳಿಸಿ ಇಲ್ಲವೇ ಮಾರಾಟ ಮಾಡೋದಕ್ಕೆ ಅವಕಾಶ ಕಲ್ಪಿಸಿ ಅಂತ ನಿಜಲಿಂಗಪ್ಪ ಮಗ ಎಸ್ಎನ್ ಕಿರಣ್ ಶಂಕರ್ ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ. ನಿವಾಸವನ್ನ ಸ್ಮಾರಕವಾಗಿಸುವಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ರು. ಆ ಸುದ್ದಿ ಕೇಳಿ ಚಿತ್ರದುರ್ಗದ ಜನರ ಜೊತೆ ನಾನು ಸಂತಸಪಟ್ಟಿದ್ದೆ. ಆದರೆ ಡಿಸಿ 7 ತಿಂಗಳಿಂದ ಯಾವುದೇ ಪ್ರಕ್ರಿಯೆ ಪೂರ್ಣಗೊಳಿಸಿಲ್ಲ ಅಂತ ಕಿಡಿಕಾರಿದ್ದಾರೆ. ಬರೋಬ್ಬರಿ 7 ಗ್ರಾಮದ ಜನರಿಗೆ ಕಾಟ ಕೊಡ್ತಾ ಇದ್ದ ಮಂಗವನ್ನ ಸೆರೆ ಹಿಡಿಯಲಾಗಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿಯ ಜನರು ಹೊಲ ಗದ್ದೆಗಳಿಗೆ ಹೋಗುವಾಗ ಮಂಗ ದಾಳಿ ನಡೆಸ್ತಾ ಇತ್ತು. 20ಕ್ಕೂ ಅಧಿಕ ಜನರ ಮೇಲೆ ದಾಳಿ ನಡೆಸಿ ಗಾಯ ಕೂಡ ಮಾಡಿತು. ಸಾಸ್ವೆಹಳ್ಳಿಯಲ್ಲಿ ಸೆರೆ ಹಿಡಿಯೋಕೆ ಪ್ರಯತ್ನಪಟ್ಟಾಗ ಬೇರೆ ಹಳ್ಳಿಗಳಿಗೂ ತೆರಳಿ ದಾಳಿಯನ್ನ ಮಾಡಿತು. ಬಾಗಲಕೋಟೆಯಿಂದ ಮಂಗ ಹಿಡಿಯೋರನ್ನ ಕರೆಸಿ ಮಂಗವನ್ನ ಸೆರೆ ಹಿಡಿದಿದ್ದಾರೆ. ಸಾಸ್ವಳ್ಳಿ ಗ್ರಾಮದಲ್ಲಿ ಸುಮಾರು 2 ತಿಂಗಳಿಂದ ಇಲ್ಲಿ ಮುಷ್ಯಗಳ ಹಾವಳಿ ಇದೆ ಅಂತ ತುಂಬಾ ರೈತರಿಂದ ಸಮಸ್ಯೆ ಇತ್ತು. ಅದನ್ನ ಆಕ್ಚುಲಿ ನಾವು ಅದನ್ನ ಟ್ರ್ಯಾಪ್ ಮಾಡಕ್ಕೆ ತುಂಬಾ ಪ್ರಯತ್ನ ಪಟ್ಟಿ, ಬಟ್ ನಮ್ಮ ಕೈಲಿ ಆಗಲಿಲ್ಲ. ಹಂಗಾಗಿ ನಮ್ಮ ಸಾಸ್ವಳ್ಳಿ ಗ್ರಾಮಸ್ಥರು ಹಾಗೂ ಸಾಸ್ವಳ್ಳಿ ಪಂಚಾಯತ್ ಬಾಡಿ ಹಾಗೆ ಮತ್ತೆ ಪಿಡಿಯೋರು. ಮೈಸೂರಿನಲ್ಲಿ ನಾಡಹಬ್ಬ ದಸರಾ ಕಳೆಕಟ್ಟಿದೆ. ಆನೆಗಳಾದ ಮಹೇಂದ್ರ ಅಭಿಮನ್ಯುಗೆ ತಾಲೀಮು ಜೋರಾಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ಡಿಸಿಎಫ್ ಕರಿಕಾಳನ್, ಆನೆಗಳನ್ನ ಕರೆತಂದು 55 ದಿನ ಆಯಿತು. ಅಂದಿನಿಂದ ಆನೆಗಳ ತಾಲೀಮು ನಡೀತಲೇ ಇದೆ. ಆನೆ ಮಹೇಂದ್ರ ಶ್ರೀರಂಗಪಟ್ಟಣ ದಸರಾದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾನೆ. ಜಂಬೂ ಸವಾರಿವರೆಗೂ ಭಾರರಹಿತ ತಾಲೀಮು ಇರುತ್ತೆ ಅಂತ ಕರಿಕಾಳನ್ ತಿಳಿಸಿದ್ದಾರೆ. 14 ಆನೆಗಳಿಗೆ ನಾವು ಕರ್ಕೊಂಡು ಬಂದು ಈಗಾಗಲೇ ಒಂದು 55 ದಿನ ಆಯಿತು. ನಾವು ತಾಲೀಮನ್ನು ಒಂದು ಇಲ್ಲಿ ಬಂದಾದ ಮೇಲೆ ಒಂದು 3 ದಿನ ಆದ ನಂತರನೇ ನಾವು ತಾಲೀಮು ಶುರು ಮಾಡಿದ್ದೀವಿ, ರೆಗ್ಯುಲರ್ ತಾಲೀಮು. ಅದಕ್ಕೆ ಸಾಕ್ಷಿ ಏನಂತ ಹೇಳಿದ್ರೆ, ಫಸ್ಟ್ ಟೈಮ್ ಅವ್ರು ಮಹೇಂದ್ರ ನಿನ್ನೆ ನಾವು ಶ್ರೀರಂಗಪಟ್ಟಣ ದಸರಾಕ್ಕೆ ಕಳಿಸಿದ್ದೀವಿ. ಯಾವುದೇ ತೊಂದರೆವಿಲ್ಲದೆ ಅಚ್ಚುಕಟ್ಟಾಗಿ ನಡೆದು ಈಗ ಆ ಮೆರವಣಿಗೆಯನ್ನು ತುಂಬ ಚೆನ್ನಾಗಿ ಮುಗಿಸ್ಕೊಂಡು ನಿನ್ನೆ ಬಂದಿದ್ದಾನೆ. ಸೊ ಇದೇನಂತ ಹೇಳಿದ್ರೆ, ಆ್ಯಕ್ಚುಲಾಗಿ ಈಗ ನಾವು ಒಂದು ಲಾಂಗ್ ಡೇ, ಒಂದು 50-55 ದಿನ ನಾವು ಒಂದು ಟ್ರೈನಿಂಗ್ ಕೊಟ್ಟಿದ್ರೆ ಈವನ್ ಹೊಸ ಆಣೆಯೂ ಸಹ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿ ಇದು ಒಂದು ಸಾಕ್ಷಿ ಥರ ಇದೆ. ಯಾಕೆ ಮೈಸೂರಲ್ಲಿ ಯುವ ದಸರಾ ಸ್ಟಾರ್ಟ್ ಆಗಿದೆ. ನಿನ್ನೆ ನಟ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಅಶ್ವಿನಿ, ರಾಘಣ್ಣ, ವಿನಯ್ ರಾಜ್ ಬರ್ತಾ ಇದ್ದಂತೆ ನೆರೆದಿದ್ದ ಜನ ಎಲ್ಲ ಎದ್ದು ಗೌರವವನ್ನು ಅರ್ಪಿಸಿದ್ರು. ಶಿಳ್ಳೆ ಚಪ್ಪಾಳೆ ಹೊಡೆದ್ರು. ಇಡೀ ಅಂಗಳದಲ್ಲಿ ಅಪ್ಪುಗೆ ಜೈಕಾರ ಮೊಳಗ್ತು. ವೇದಿಕೆಯಲ್ಲಿ ಅಪ್ಪು ಗಂಧದ ಗುಡಿ ಟ್ರೇಲರ್ ನೋಡ್ತಾ ಅಶ್ವಿನಿ ಬಿಕ್ಕಿ ಬಿಕ್ಕಿ ಅತ್ರು. ಈ ಮಧ್ಯೆ ಯುವ ದಸರಾದಲ್ಲಿ ಯುವಕರು ಯುವತಿಯರು ಕುಣಿದು ಕುಪ್ಪಳಿಸಿದ್ರು. ಇನ್ನು ಮೈಸೂರು ದಸರಾ ಅಂಗವಾಗಿ ಸೈಕಲ್ ಸವಾರಿ ಮೂಲಕ ಪಾರಂಪರಿಕ ಕಟ್ಟಡಗಳ ಪರಿಚಯ ಮಾಡುವ ಜಾಥಾ ನಡೆಯಿತು. ಪುರಾತತ್ವ ಇಲಾಖೆ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನಗರದ ಟೌನ್ ಹಾಲ್ ಬಳಿ ಸಚಿವ ಎಸ್ಟಿ ಸೋಮಶೇಖರ್ ಸೈಕಲ್ ತುಳಿದು ಚಾಲನೆಯನ್ನು ಕೊಟ್ಟರು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಭಾರತ್ ಜೋಡೋ ಯಾತ್ರೆ ನಾಳೆ ಗುಂಡುಪೇಟೆಯ ಮೂಲಕ ರಾಜ್ಯವನ್ನು ಪ್ರವೇಶ ಮಾಡುತ್ತೆ. ಯಾತ್ರೆಯ ಸ್ವಾಗತಕ್ಕಾಗಿ ಹಾಕಿರುವಂತಹ ಫ್ಲೆಕ್ಸ್ಗಳನ್ನು ಕಿಡಿಗೇಡಿಗಳು ಹರಿದಾಕಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಭಾವಚಿತ್ರವಿರುವಂತಹ ಫ್ಲೆಕ್ಸ್ಗಳನ್ನು ಬ್ಲೇಡ್ನಿಂದ ಹರಿದು ಹಾಕಲಾಗಿದೆ. ಕಿಡಿಗೇಡಿಗಳ ಕೃತ್ಯದ ಬಗ್ಗೆ ಮಾತನಾಡಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಿಎಂ ಹಾಗೂ ಅವರ ಕಾರ್ಯಕರ್ತರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ, ಫ್ಲೆಕ್ಸ್ ಹರಿದು ಹೇಡಿಗಳಂತೆ ಓಡ್ ಹೋದ್ರೆ ನಿಮ್ಗೆ ಶೋಭೆ ತರಲ್ಲ ಅಂತ ಕಿಡಿಕಾರಿದ್ದಾರೆ. ನಮ್ಮ ಬ್ಲಾನರು ಫ್ಲೆಕ್ಸು ಎಲ್ಲ ಹರಿದಾಕಿದ್ದಾರೆ. ಇದು ಬಹಳ ಒಳ್ಳೆ ಕೆಲಸ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಚುಚ್ಚುದ್ರು ಗುಂಡೆಕ್ಕುದ್ರು ಈ ಕಾಂಗ್ರೆಸ್ಸಿಗರು ಯಾರು ಎದುರುದಿಲ್ಲ. ಈ ಫ್ಲೆಕ್ಸು ನಾನು ಮನಸ್ಸು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಅವರೆಲ್ಲೂ ಕಾರ್ಯಕ್ರಮಗಳು ಮಾಡಕ್ಕಾಗಲ್ಲ. ಅವರು ಇನ್ನು ಭಾರತ್ ಜೋಡೋ ಯಾತ್ರೆಗೆ ಬಿಜೆಪಿ ಠಕ್ಕರ್ ಕೊಟ್ಟಿದೆ. ಗುಂಡುಪೇಟೆಯಲ್ಲಿ ಕಾಂಗ್ರೆಸ್ ಕಾಲದ ಹಗರಣಗಳ ಪೋಸ್ಟರ್ಸ್ ಹಾಕಲಾಗಿದೆ. ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ರಾತ್ರೋರಾತ್ರಿ ಪೋಸ್ಟರ್ಸ್ ಅಂಟಿಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಕಾಮಿಡಿ ಪೀಸ್ ಇನ್ನು ಎಳಸು ಅಂತ ಬಿಜೆಪಿ ಶಾಸಕ ರೇಣುಕಾಚಾರ್ಯ ಲೇಬಡಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಕೇರಳದಿಂದ ಭಾರತ್ ಜೋಡೋ, ಅದು ಭಾರತ್ ಜೋಡೋ ಯಾತ್ರೆ ಅಲ್ಲ, ಭಾರತ್ ತೋಡೋ ಯಾತ್ರೆ. ನಿಮ್ಮ ರಾಹುಲ್ ಗಾಂಧಿಯವರೇ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಲ್ಲ, ಅಪ್ರಬುದ್ಧ. ರಾಜಕಾರಣದ ಗಂಧ ಗಾಳಿನೇ ಗೊತ್ತಿಲ್ಲ. ಒಂದು ರೀತಿ ಕಾಮಿಡಿ ಪೀಸ್ ಆಗ್ಬಿಡ್ತಾರೆ ರಾಹುಲ್ ಗಾಂಧಿ. ನಿನ್ನೆ ಸಿಬಿಐ ಅಧಿಕಾರಿಗಳು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ವಗ್ರಾಮದಲ್ಲಿನ ಜಮೀನು ಆಸ್ತಿಪಾಸ್ತಿಗಳ ಪರಿಶೀಲನೆ ನಡೆಸಿದ್ದಾರೆ. ದಾಳಿಗೆ ಸಂಬಂಧಪಟ್ಟಂತೆ ಇವತ್ತು ಮೈಸೂರಲ್ಲಿ ಮಾತನಾಡಿರೋ ಡಿಕೆ ಶಿವಕುಮಾರ್, ದಾಳಿ ನಡೆಸ್ತಾ ಇದ್ದಾರೆ, ಏನ್ ಮಾಡೋಕ್ಕಾಗತ್ತೆ? ಪ್ರೀತಿ ಜಾಸ್ತಿ ಇದ್ದವ್ರ ಮನೆಗಳ ಮೇಲೆ ದಾಳಿ ನಡೆಸ್ತಾ ಇರ್ತಾರೆ. ಸಿಬಿಐನವರನ್ನ ನೋಡಿ ನಾವೇ ಗಡಗಡ ನಡುಗ್ತಾ ಇದ್ದೀವಿ. ಇನ್ನು ಹಳ್ಳಿ ಜನ ಹೆದರದೇ ಇರ್ತಾರಾ ಅಂತ ಹೇಳಿದ್ರು.
ಏನ್ ಮಾಡ್ತಿರಪ್ಪ ಯಾರ ಮೇಲೆ ಪ್ರೀತಿ ಇರ್ತಾರೆ ಅವರ ಮೇಲೆ ಹೋಗ್ತಾರೆ ಸೊ ನಾ ಏನ್ ಮಾಡೋಕ್ಕಾಗ್ತದೆ ನಾನು ಈ ಕೆಲಸದಲ್ಲೆಲ್ಲ ಇದ್ದೀನಿ ನಮ್ಮ ಹಳ್ಳಿಗೆ ಹೋಗೋರೆ ಜಮೀನ್ ನೋಡೋರೆ ಮನೆ ನೋಡೋರೆ ಮಠ ನೋಡೋರೆ ಎಲ್ಲಾರನ್ನ ಭೇಟಿ ಮಾಡೋರೆ ಅಲ್ಲಿಂದ ಫೋನ್ ಬಂತು ನನಗೆ ಈ ರೀತಿ ಬಂದಿದ್ದಾರೆ ಅಂತ ಆಯ್ತಪ್ಪ ಅವ್ರು ಏನೇನು ನೋಡ್ಕೊಂಡು ಹೋಗ್ತಾರ ನೋಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ವಿ ಅಕ್ಟೋಬರ್ 17ನೇ ತಾರೀಕು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಅಧ್ಯಕ್ಷ ಗಾದಿಯ ರೇಸ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಶಶಿ ತರೂರ್ ದಿಗ್ವಿಜಯ್ ಸಿಂಗ್ ಹೆಸರು ಕೇಳಿಬರ್ತಾ ಇದೆ ಗಾಂಧಿ ಕುಟುಂಬದ ನಿಷ್ಠಾ ಖರ್ಗೆ ಪರ ರಾಹುಲ್ ಗಾಂಧಿಗೆ ಒಲವಿದೆಯಂತೆ ಇನ್ನೊಂದು ಕಡೆ ರಾಹುಲ್ ಜೊತೆ ತರೂರ್ ಚರ್ಚೆ ನಡೆಸಿದ್ದಾರೆ ಇನ್ನು ಚುನಾವಣೆ ದಿನ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿರ್ತಾರೆ ಕರ್ನಾಟಕದಿಂದಲೇ ಆನ್ಲೈನ್ನಲ್ಲಿ ವೋಟ್ ಮಾಡ್ತಾರೆ ಜಮ್ಮು ಕಾಶ್ಮೀರದ ಉದಂಪುರದಲ್ಲಿ ಬಸ್ನಲ್ಲಿ ಸ್ಫೋಟ ಸಂಭವಿಸಿದೆ ಪೆಟ್ರೋಲ್ ಬಂಕ್ ಬಳಿ ನಿಂತಿದ್ದ ಬಸ್ನಲ್ಲಿ ಸ್ಫೋಟ ಸಂಭವಿಸಿದೆ ಬಸ್ನಲ್ಲಿದ್ದ ಇಬ್ಬರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ ಪೊಲೀಸರು ಬಾಂಬ್ ಸ್ಫೋಟದ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಶಾಲೆಯ ವಿದ್ಯಾರ್ಥಿನಿಯರು ಕೇಳಿದ ಪ್ರಶ್ನೆಗೆ ಬಿಹಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮದ ಎಂಡಿ ಹರ್ಜೋತ್ ಕೌರ್ ಕೆಟ್ಟ ಉತ್ತರವನ್ನು ನೀಡಿ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ಶಾಲೆಗಳಲ್ಲಿ ಸ್ಯಾನಿಟರಿ ಪ್ಯಾಡ್ ನೀಡೋಕೆ ಸಾಧ್ಯನಾ ಅಂತ ವಿದ್ಯಾರ್ಥಿನಿ ಕೇಳಿದ್ಲು ಅದಕ್ಕೆ ಉತ್ತರ ನೀಡಿದ ಕೌರ್ ನಾಳೆ ಜೀನ್ಸ್ ಕೊಡಬಹುದಾ ಅಂತ ಕೇಳ್ತೀರಿ ಬಳಿಕ ಸುಂದರವಾದ ಜೋಡಿ ಶೂಗಳನ್ನು ಕೇಳ್ತೀರಿ ಆಮೇಲೆ ಕಾಂಡೋಮ್ ಅನ್ನು ಕೊಡ್ಲಿ ಅಂತ ಕೇಳ್ತೀರಿ ಅಂತ ಐಎಎಸ್ ಅಧಿಕಾರಿ ಹರ್ಜೋತ್ ಕೌರ್ ಬಮ್ರಾ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ और अंत में जब परिवार नियोजन की बात आएगी तो निरोध भी मुफ्त में ही देना पड़ेगा है ना सब कुछ मुफ्त में लेने ಇವತ್ತಿನಿಂದ ಎರಡು ದಿನ ಪ್ರಧಾನಿ ಮೋದಿ ಗುಜರಾತ್ ಪ್ರವಾಸದಲ್ಲಿದ್ದಾರೆ ಪ್ರಧಾನಿ ಮೋದಿ ಗುಜರಾತ್ಗೆ ಭೇಟಿ ನೀಡಿದ್ದು ಸೂರತ್ ಭಾವನಗರ ಅಹಮದಾಬಾದ್ ಹಾಗೆಯೇ ಅಂಬಾಜಿಯಲ್ಲಿ 29,000 ಕೋಟಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಅಸ್ಸಾಂನ ಬ್ರಹ್ಮಪುರದಲ್ಲಿ ಬೋಟ್ ಮಗುಚಿ ಬಿದ್ದಿದ್ದು 7 ಜನರು ನಾಪತ್ತೆಯಾಗಿದ್ದಾರೆ ದುಬ್ರಿ ಎಂಬಲ್ಲಿ ಘಟನೆ ನಡೆದಿದ್ದು ನಿಗದಿಗಿಂತ ಹೆಚ್ಚಿನ ಜನರನ್ನು ತುಂಬಿಸಿಕೊಂಡಿದ್ದೆ ಅನಾಹುತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆಯಂತೆ ದುರಂತ ಸಂಭವಿಸ್ತಾ ಇದ್ದಂತೆ ಎಸ್ಡಿಆರ್ಎಫ್ ಟೀಮ್ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದೆ ಎಲ್ಲ ಮಹಿಳೆಯರು ಸುರಕ್ಷಿತ ಮತ್ತು ಕಾನೂನುಬದ್ಧ ಗರ್ಭಪಾತಕ್ಕೆ ಅರ್ಹರು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ವಿವಾಹಿತ ಮಹಿಳೆಯ ಬಲವಂತದ ಗರ್ಭಧಾರಣೆಯನ್ನ ಗರ್ಭಪಾತದ ಉದ್ದೇಶಗಳಿಗಾಗಿ ಅತ್ಯಾಚಾರ ಅಂತ ಪರಿಗಣಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಚೆಸ್ ಗೇಮ್ನಲ್ಲಿ ಕರ್ನಾಟಕದ 8 ವರ್ಷದ ಬಾಲಕಿ ಚಿನ್ನವನ್ನು ಗೆದ್ದಿದ್ದಾಳೆ ಹಾಸನ ಜಿಲ್ಲೆಯ ಚೆನ್ನೇನಹಳ್ಳಿಯ ಚಾರ್ವಿ ಎಂಬ ಈ ಬಾಲಕಿ ಜಾರ್ಜಿಯಾದಲ್ಲಿ ನಡೆದಂತ ಅಂತಾರಾಷ್ಟೀಯ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನವನ್ನು ಗೆದ್ದಿದ್ದಾಳೆ ಚಿನ್ನ ಗೆದ್ದು ಚಾರ್ವಿ ತಾಯ್ನಾಡಿಗೆ ಮರಳಿದ್ದು ಪೋಷಕರು ಮತ್ತು ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದೆ ರಿಲಯನ್ಸ್ ರಿಟೇಲ್ನ ಅಜಾರ್ಟ್ ಸ್ಟೋರ್ ಬೆಂಗಳೂರಿನ ಹಲಸೂರಿನಲ್ಲಿ ಆರಂಭಗೊಂಡಿದೆ ಒನ್ಎಂಜಿ ಮಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ರಿಲಯನ್ಸ್ ರಿಟೇಲ್ ಫ್ಯಾಷನ್ ಲೈಫ್ ಸ್ಟೈಲ್ ಸಿಇಒ ಅಖಿಲೇಶ್ ಪ್ರಸಾದ್ ಹೊಸ ಸ್ಟೋರ್ ಅನ್ನು ಆರಂಭ ಮಾಡಿದ್ರು ಅಜಾರ್ಟ್ ಸ್ಟೋರ್ನಲ್ಲಿ ಪಾಶ್ಚಾತ್ಯ ಭಾರತೀಯ ಶೈಲಿಯ ಬಟ್ಟೆ ಪಾದರಕ್ಷೆ ಫ್ಯಾಷನ್ ಮನೆ ಸೌಂದರ್ಯ ಸೇರಿದಂತೆ ಹಲವು ಪರಿಕರಗಳು ಸಿಗ್ತವೆ ಹೊಸ ಸ್ಟೋರ್ನಲ್ಲಿ ಸ್ಮೈಟ್ ಟ್ರಯಲ್ ರೂಮ್ ಫ್ಯಾಷನ್ ಡಿಸ್ಕವರಿ ಸ್ಟೇಷನ್ ಹಾಗೆಯೇ ಸೆಲ್ಫಿ ಚೆಕ್ಔಟ್ ಶಾಪಿಂಗ್ ಸೌಲಭ್ಯಗಳಿದ್ದು ಆನ್ಲೈನ್ ಮೂಲಕವೂ ಅಜಾರ್ಟ್ನಲ್ಲಿ ಶಾಪಿಂಗ್ ಅನ್ನು ನೀವು ಮಾಡಬಹುದು ವಿ ಆರ್ ಲಾಂಚಿಂಗ್ ಅವರ್ ನ್ಯೂ ಕಾನ್ಸೆಪ್ಟ್ ಸ್ಟೋರ್ ಕಾಲ್ ಅಜಾರ್ಟ್ ಅಜಾರ್ಟ್ ಇಸ್ ಅ ಸ್ಟೋರ್ ಅಬೌಟ್ ಕಂಟೆಂಪ್ರರಿ ಫ್ಯಾಷನ್ ಇಟ್ ಶೋ ಕೇಸಸ್ ದ ಬೆಸ್ಟ್ ಆಫ್ ದ ವರ್ಲ್ಡ್ ವಿಮೆನ್ಸ್ ವೆಸ್ಟರ್ನ್ ವೇರ್ ಇಟ್ ಹ್ಯಾಸ್ ವಿಮೆನ್ಸ್ ಇಂಡಿಯನ್ ವೇರ್ ಇಫ್ ಯು ಗೋ ಟು ಸಮ್ ಆಫ್ ದೀಸ್ ಇಂಟರ್ನ್ಯಾಷನಲ್ ಚೇನ್ಸ್ ವಿಚ್ ಆರ್ ಫೇಮಸ್ ಫಾರ್ ಫ್ಯಾಷನ್ ನನ್ ಆಫ್ ದೆಮ್ ಆಫರ್ ಇಂಡಿಯನ್ ವೇರ್ ಸೊ ಸಮ್ ಗುರು ಸೆಡ್ ದಟ್ ಯು ನೋ ಇ ಕಾಮರ್ಸ್ ಇಸ್ ಆಲ್ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ ಇಂದಿಗೆ 11 ತಿಂಗಳು ಕಳೆದಿದೆ ಅಪ್ಪು 11ನೇ ತಿಂಗಳ ಪುಣ್ಯಸ್ಮರಣೆ ಅಂಗವಾಗಿ ಸಮಾಧಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪೂಜೆಯನ್ನ ಸಲ್ಲಿಸಿದ್ದಾರೆ ಈ ವೇಳೆ ದೊಡ್ಡಮನೆ ಕುಟುಂಬದವರು ಉಪಸ್ಥಿತರಿದ್ದರು ನಟ ಯಶ್ ಇದೀಗ ಜಾಲಿ ಮೂಡ್ನಲ್ಲಿದ್ದಾರೆ ವಿದೇಶ ಪ್ರವಾಸ ಕೈಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಅಮೆರಿಕದ ಖ್ಯಾತ ನಿರ್ದೇಶಕ ಮಾರ್ಷಲ್ ಆರ್ಟ್ಸ್ ಪರಿಣಿತ ಜೆ ಜೆ ಪೆರಿಯನ್ನ ಯಶ್ ಭೇಟಿ ಮಾಡಿದ್ದು ಗನ್ ಹಿಡಿದು ಶೂಟ್ ಮಾಡಿರುವಂತಹ ವಿಡಿಯೋ ಶೇರ್ ಮಾಡಿದ್ದಾರೆ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೌಟಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು